ಬರ್ರಿ, ಇವತ್ತು ನಾನು ನಿಮ್ಗೆ ಧಾರವಾಡದ ಅತ್ಯಂತ ದೊಡ್ಡ ಜಾತ್ರೆಯನ್ನು ತೋರಿಸ್ತೀನಿ. ನಾವ್ ನಿಂತೇವಲ್ಲ, ಇದು ಹಳೆ ಧಾರವಾಡ. ಹಳೆ ಧಾರವಾಡದಾಗ ಏನೇನ್ ಬರ್ತಿತ್ತಪ್ಪ ಅಂದ್ರೆ ಹೆಬ್ಬಳ್ಳಕ್ಷಿ, ಹೊಸ ಯಲ್ಲಾಪುರ, ಗಾಂಧಿ ಚೌಕ, ರವಿವಾರ ಪೇಟ, ಹೀಗೆ ನಿಂಗೆಲ್ಲ ಒಂದ ಸಲಕ ಗಲ್ಲಿಗಳು ಬರ್ತಾವಲ್ಲ, ಇವೆಲ್ಲ ಹಳೆ ಧಾರವಾಡ. ಇಲ್ಲಿಂದನ ನಮ್ ಧಾರವಾಡದ ಬುನಾದಿ ಶುರು ಆಗಿದ್ದ. ಆದ್ರೆ ಈಗ ನಮ್ ಧಾರವಾಡ ವಿದ್ಯಾಕಾಶ ಎನಿಸಿಕೊಂಡು ದೊಡ್ಡ ನಗರವಾಗಿ ಬೆಳೆದು ನಿಂತೈತ್ರಿ. ಮನಿಗಳಾತು ಹಾಗೂ ಇಲ್ಲಿ ಗುಡಿಗಳು ನಮ್ ಧಾರವಾಡದ ಒಂದೊಂದು ಇತಿಹಾಸದ ಕಥೆಗಳನ್ನು ಹೇಳ್ತಾ ನೋಡ್ರಿ. ಅದರಲ್ಲಿ ಒಂದು ಈ ಒಂದು ಲಕ್ಷ್ಮೀನಾರಾಯಣ ಗುಡಿ. ಶರಣ್ ರೀ, ಎಲ್ಲರಿಗೂ ಫುಡ್ಡಿ ಬಾಲಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಇವತ್ತು ನಿಮ್ಗೆ ಧಾರವಾಡದಾಗ 9 ದಿವಸಗಳ ಕಾಲ ವಿಜೃಂಭಣೆಯಿಂದ ಮಾಡುವಂಥ ಲಕ್ಷ್ಮೀನಾರಾಯಣ ಗುಡಿಯ ದೇವಸ್ಥಾನದ ಜಾತ್ರೆಯನ್ನು ತೋರಿಸ್ತೀನಿ. ಅಲ್ಲಿ ಮಟ್ಟ ಹೋಗಿ ಪಟ್ಟನ ಸಬ್ಸ್ಕ್ರೈಬ್ ಆಗಿಬಿಡ್ರಿ, ಯಾಕಂದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಆಗೋ ನಮ್ಗೆ ಭಾಳ ಶಕ್ತಿ ಕೊಡುತ್ತೆ. ಈ ಒಂದು ಲಕ್ಷ್ಮೀನಾರಾಯಣ ದೇವಸ್ಥಾನವನ್ನು 1913ನೇ ಶತಮಾನದಾಗ ಕಟ್ಟಾರ್ರಿ. ಹಾಗೂ ನಿಮ್ಗೆ ಇಲ್ಲೊಂದು ಮೂರ್ತಿ ಕಾಣತೈತಲ್ಲ ಲಕ್ಷ್ಮೀನಾರಾಯಣರದು, ಇದನ್ನು ಮಾರ್ಬಲ್ಲಿಂತ ಮಾಡ್ಯಾರ್ರಿ. ಹಾಗೂ ಈ ಒಂದು ಮಾರ್ಬಲಿನ ಮೂರ್ತಿಯನ್ನು ಜೈಪುರ್ಲಿಂತ 1913ನೇ ಶತಮಾನದಾಗ ಇಲ್ಲಿ ತರಿಸಿದ್ರು. ಹಾಗೂ ಇಲ್ಲಿ ತರಿಸಿ ಅದೇ ವರ್ಷ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ. ಈಗ ಲಕ್ಷ್ಮೀನಾರಾಯಣ ಗುಡಿಯದ ಪ್ರಧಾನ ಅರ್ಚಕರಾದಂತಹ ಅಭಿಷೇಕ್ ಸಬ್ನೀಸರ್ ಜೊತೆ ಮಾತಾಡೋದಂತ. ನಮಸ್ಕಾರ. ನಮಸ್ಕಾರ. ಈ ಒಂದು ದೇವಸ್ಥಾನ ಯಾವಾಗ ಪ್ರತಿಷ್ಠಾಪನೆ ಮಾಡಿದ್ರಿ? 1913ರಿಂದ ಪ್ರತಿಷ್ಠಾಪನೆ ಮಾಡಿದ್ದು. ಅವಾಗಿಂದ ಜಾತ್ರೆ ಶುರು ಆದ ಇಲ್ಲ, 1922ರಿಂದ ಜಾತ್ರೆ ಶುರು ಆದ. ನವರಾತ್ರಿ ಅಂತ ಹೇಳಿ, ನವರಾತ್ರಿ 9 ದಿವಸ 10 ದಿವಸ 10 ಅಲಂಕಾರ ಮಾಡ್ತಾರೆ. ಹೌದೇನ್ರಿ? ಅಲಂಕಾರಗಳು ಯಾವ ಅಂತ ಹೇಳ್ಬೋದು? ಬದ್ರಿ ನಾರಾಯಣ, ಕಾಲಿಯಾಮರ್ದನ, ಗಜೇಂದ್ರ ಮೋಕ್ಷ, ಸೀತಾ ಸಂಯೋವರ, ಆಮೇಲೆ ರಾಧಾಕೃಷ್ಣ, ಸೀತಾಪಾದ ಪಾದಿವೃತ್ಯ, ಆಮೇಲೆ ಶ್ರೀನಿವಾಸ ಪದ್ಮಾವತಿ, ಶರವಿದ್ಯ, ಇವೆಲ್ಲ ನಾವು ಪಾಠವನ್ನು ಹಾಕ್ತೀವಿ. ಇದನ್ನ ಪ್ರಾರಂಭ ಮಾಡಿದವರು ಯಾರು? ಶ್ರೀನಿವಾಸ ಟಿಕಾರೆ ಅಂತ ಹೇಳಿ. ಶ್ರೀನಿವಾಸ ಟಿಕಾರೆ ಟಿಕಾರ 1922ರಲ್ಲಿ ಪ್ರಾರಂಭ. ಓಕೆ. ಈ ಒಂದು ಮೂರ್ತಿನ ಏನ್ ಮಾಡ್ಯಾರಲ್ಲ, ಅದು ಇಲ್ಲಿಂದ ತರಿಸಿದ್ದು ಅಥವಾ ಏನದು? ಜೈಪುರಿಂದ ತರಿಸಿದ್ದು. ಜೈಪುರಿಂದ ತರಿಸಿದ್ದು. ಸೊ ಅದು ಏನು, ಅದ್ರ ವಿಶಿಷ್ಟತೆ ಏನು? ವಿಶಿಷ್ಟತೆ ಅಂತಂದ್ರೆ ಮಾರ್ಬಲ್ ಅಂತ ಹೇಳಿ, ಪ್ಯೂರ್ ಮಾರ್ಬಲ್ ಅಂತ ಹೇಳಿ. ಸ್ವಲ್ಪ ನಾವು ಅದಕ್ಕೆ ಅರಶಿನ ಕುಂಕುಮ ಸ್ವಲ್ಪ ಏನೋ ಮುಡಿಸಲ್ಲ, ಸ್ವಲ್ಪ ಏನಾದರೂ ಕಲರ್ ಮುಡಿಸಿದ್ರೆ ಸ್ವಲ್ಪ ಅದು ಹಿರ್ಕೊಂಡ್ಬಿಡತ್ತೆ. ಹೀಗಾಗಿ ಅದನ್ನು ಏನೂ ಮುಡಿಸಲ್ಲ. ಸ್ವಚ್ಛವಾಗಿ ಸ್ವಚ್ಛವನ್ನು ಮಾಡಿ ಕ್ಲೀನ್ ಮಾಡಿಕೊಂಡು ಅದನ್ನೇ 113 ವರ್ಷ ಆಯ್ತು. 113 ವರ್ಷ ಇದ್ರೂ ಅದೇ ಒಂದು ಮೂರ್ತಿಯನ್ನ ಏನೂ ಆಗಲಾರ್ದಾಗೆ ಕಾಯ್ಕೊಂತ ಬಂದಿದ್ರ. ಹಾಗೂ ಈ ಒಂದು ಲಕ್ಷ್ಮೀನಾರಾಯಣ ದೇವಸ್ಥಾನದ ಮಹತ್ವವನ್ನು ಹೇಳೋದಾದ್ರೆ, ಮಹತ್ವ ಅಂತಂದ್ರೆ ಇದು ಧಾರವಾಡದ ಹೃದಯ ಭಾಗ. ಲಕ್ಷ್ಮೀನಾರಾಯಣ ದಕ್ಷಿಣ ಭಾರತದಲ್ಲಿ ಮೊದಲೇ ಲಕ್ಷ್ಮೀನಾರಾಯಣ ದೇವಸ್ಥಾನ ಅಂತ ಕರೀತಾರೆ. ಅಲ್ಲೇ ಹತ್ತಿರದಲ್ಲಿರುವಂತಹ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲೂ ಕೂಡ 9 ದಿವಸಗಳ ಕಾಲ ಅತ್ಯಂತ ಸುಂದರವಾಗಿ ಅಲಂಕಾರ ಮಾಡಿರ್ತಾರ್ರಿ. ದೇವರ ದರ್ಶನ ಮಾಡಿ ಹೊರಗೆ ಬರ್ಕೊಡೋದನ್ನ ಹೊಟ್ಟೆ ಹಸ್ದಿತ್ರಿ. ಹೊಟ್ಟೆ ಕೇಳದೇ ಇದ್ರೂ ಕಣ್ಣ ಸೀದಾ ಬರೇ ಅಂಗಡಿಗಳನ್ನ ನೋಡಾಕತ್ತಿತ್ತು ನೋಡ್ರಿ. ಈ ಸಲ ನಿಮ್ಗೆ ಜಾತ್ರೆಯಾಗ ಬಹಳ ವಿವಿಧ ತರದ ತಿನಿಸು ಅಂಗಡಿಗಳು ಸಿಗ್ತಾವ. ಅದರಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ಆತು, ಗೋಬಿ ಮಂಚೂರಿ ಆತು, ಪಾವ್ ಬಾಜಿ ಆತು, ಗಿರ್ಮಿಟ್ ಬಜ್ಜಿ, ಹೀಗೆ 10 ಹಲವಾರು ವೆರೈಟೀಸ್ ಆಫ್ ತಿಂಡಿಗಳು ಸಿಗ್ತಾವ್ರಿ.
ನೋಡ್ರಿ ಈಗ ಇಲ್ಲಿ ಬಂದ ಏನಾರ ತಿನ್ಲಾರ್ದ ಹೋದ್ರ ತಪ್ಪಾಕೈತಿ, ಅದಕ್ಕ ಬೆಣ್ಣೆ ದೋಸೆ ತಗೊಂಡೇವಿ. ದೇವರಾಜ್ ಕೇಟರ್ಸ್ ಅಂತೇಳಿದ್ದಿ, ಬೆಣ್ಣೆ ದೋಸೆ ಮಾಡಾತಾರ. ಅಥೆಂಟಿಕ್ ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ದೋಸೆ ತಗೊಂಡೇವಿ. ದೋಸೆ ಮೇಲೆ ಎಚ್ಚತ್ತವಾಗಿ ಮಸ್ತಾಗಿ ಬೆಣ್ಣೆ ಹಾಕ್ಯಾರ, ಹಾಗೂ ಕೊಬ್ಬರಿ ಚಟ್ನಿ ಆಲೂಗಡ್ಡೆ ಪಲ್ಯ ಜೊತೆ ಕೊಟ್ಟಾರ. ಆಲೂಗಡ್ಡೆ ಪಲ್ಯ ನೋಡ್ಬೋದು ನೀವು, ಎಲ್ಲೋ ಕಲರ್ ಇಲ್ಲ, ಇದು ಒರಿಜಿನಲ್ ಅಥೆಂಟಿಕ್ ದಾವಣಗೆರೆ ಬೆಣ್ಣೆ ದೋಸೆ. ಹೆಂಗ್ ಇರ್ತದಲ್ಲ ಹಂಗ ಕಾಣತೈತಿ, ಟೇಸ್ಟ್ ನೋಡೋಣ ಬರೀ. ಇಲ್ಲಿ ನೋಡ್ರಿ ಇಲ್ಲ ಬೆಣ್ಣೆ ಎಷ್ಟಾಕ್ಯಾರ, ಫುಲ್ ಕೈ ತುಂಬ ಬೆಣ್ಣೆ ಮೆತ್ಕೊಳಕತ್ತೈತಿ. ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಚ್ಕೊಂಡ ಅದ್ಭುತ ದೋಸೆ ಫುಲ್ ಬೆಣ್ಣೆ ಜೊತೆನೆ ಕರಿಗಿ ಬಿಡ್ತೈತಿ. ನೀವು ಅದನ್ನ ಬಾಗ ಹಾಕೊಂಡು ಕಡ್ದ ಕೂಡಲೇ ಫುಲ್ ಬೆಣ್ಣೆ ಫುಲ್ ಹಿಂಗ ಅರಳುಕೊಂಡಂಗೆ ಹಾಕೈತಿ, ಅಷ್ಟೊಂದು ಬೆಣ್ಣೆ ಹಾಕ್ಯಾರ. ಮತ್ತೊಂದು ಟ್ರೈ ಮಾಡೋದಂತೆ. ಬಂದಾಗ ಬೆಣ್ಣೆ ದೋಸೆ ಟ್ರೈ ಮಾಡ್ರಿ, ಯಾಕಂದ್ರೆ ಚಲೋ ಐತಿ, ಮಸ್ತ್ ಐತಿ ಟೇಸ್ಟ್ ಅಂಕರ ಮಸ್ತ್ ಅನಿಸ್ತಾ. ಅವು ನೀವು ಲೈವ್ ಆಗಿ ನೋಡ್ಬೋದೆ, ಅಷ್ಟೇನ ಜಾತ್ರೆಗೆ ಅಂತಿರ್ತಾರ ಧೂಳು ಇರ್ತೈತಿ ಅಲ್ಲಿ ಇರ್ತೈತಿ ತಿನ್ನಕ್ಕೆ ಆಗ್ಬಾಡೋದು ಆಗಂಗಿಲ್ಲ ಅಂತೇಳಿ. ಆದರೆ ಈ ಒಂದು ಬೆಣ್ಣೆ ದೋಸೆ ಸೆಂಟರ್ದ ಅಷ್ಟೇನು ಧೂಳಿಲ್ಲ ಏನಿಲ್ಲ, ಚಲೋ ಐತಿ ಮಸ್ತ್ ಅನಿಸ್ತಾ ಟೇಸ್ಟ್ ಅಂಕರ ಚಲೋ ಐತಿ. ಹಾಗೂ ಬೆಣ್ಣಿನ ಏನೈತಲ್ಲ ಅವರು ಪ್ಯೂರ್ ನಂದಿನಿ ಬೆಣ್ಣೆ ಯೂಸ್ ಮಾಡತ್ತಾರ, ಅದ್ರಲ್ಲಿಂತ ನೀವು ತಿಳ್ಕೊಬೋದ ನಂದಿನಿ ಎಷ್ಟು ಫೇಮಸ್ ಐತಂತೇಳಿ. ಬಂದಾಗ ಬೆಣ್ಣೆ ದೋಸೆ ಟ್ರೈ ಮಾಡ್ರಿ. ನೋಡಿದ್ರಲ್ಲ ಜಾತ್ರೆದಾಗ ಎಲ್ಲ ಏನೇನಿತ್ತು ಅಂತೇಳಿ, ಲಕ್ಷ್ಮೀನಾರಾಯಣ ಗುಡಿಯ ಮಹತ್ವವನ್ನು ತಿಳ್ಕೊಂಡ್ವಿ, ಅದರ ಇತಿಹಾಸವನ್ನು ತಿಳ್ಕೊಂಡ್ವಿ, ಹಾಗೂ ಅರ್ಚಕರನ್ನ ಭೇಟಿಯಾಗಿದ್ವಿ, ಹಾಗೂ ಮಸ್ತಾಗ ಊಟನ ಮಾಡಿದ್ವಿ, ಬೆಣ್ಣೆ ದೋಸೆ ಅಂಕರ್ ಮಸ್ತ್ ಇತ್ತು, ಹಾಗೂ ಅಂಗಡಿಗಳೆಲ್ಲ ಏನೇನದಾವ ಅಂತೇಳಿ ಎಲ್ಲ ನೋಡಿದ್ವಿ, ಎಲ್ಲ ತೋರಿಸಿದ್ವಿ ನಿಮ್ಗೆ. ಬರ್ರಿ ಇದೊಂದು ದಿವಸ, ಈ ಒಂದು ಜಾತ್ರೆ 9 ದಿವಸಗಳ ಕಾಲ ಇರ್ತೈತಿ, ಆಲ್ರೆಡಿ ಒಂದು 3-4 ದಿವಸ ಆಗಿಬಿಟ್ಟೈತಿ. ಈ ಒಂದು ಜಾತ್ರೆಗೆ ಬಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಇಲ್ಲಿ ನೀವು ನೋಡ್ರಿ ಆಕರ್ಷಕ ವಸ್ತುಗಳದಾವ, ನಿಮಗೂ ಲೈಕ್ ಆಕೈತಿ, ಹಾಗೂ ಮುಂದಿನ ವಿಡಿಯೋದಾಗ ಸಿಗ್ತೇನೆ ಅಲ್ಲಿ ಮಟ್ಟ. ಜೈ ಹಿಂದ್.